ಸರಿ, ಇವತ್ತು ನಾವು ಕೆಲವು ನಿಮ್ಮ ಮೇಲಿರುವ ಕೆಲವು ಅಪವಾದಗಳಿಗೆ ಉತ್ತರ ಬೇಕು ಅಂತ ಅನ್ಸುತ್ತೆ. ಸೊ ತುಂಬ ಅಪವಾದಗಳು ಇರುತ್ತೆ, ಇರಲೇಬೇಕು. ಇರಲಿ ಬಿಡಿ, ಇಷ್ಟು ವರ್ಷ ಬದುಕಿದ ಮೇಲೆ ಏನಾಗುತ್ತೆ, ಬೈಯೋರು ಇದ್ದೇ ಇರ್ತಾರೆ. ಮತ್ತೆ ಎರಡನೇದು ಒಂದು ಹೇಳ್ತೀನಿ ಕೇಳಿ. ಇದರಲ್ಲಿ ಅದು ಯಾವುದೋ ಒಂದು ಫಿಡ್ಲರ್ ಆನ್ ದ ರೂಫ್ ಅಂತ ಒಂದು ಫಿಲ್ಮ್ ಇದೆ, ಅದ್ಭುತವಾದ ಫಿಲಮ್. ಅಲ್ಲಿ ಅವನು ಹೇಳ್ತಾನೆ, ಅವನು ಮೇನ್ ಕ್ಯಾರೆಕ್ಟರ್ ಒಬ್ಬ ಹೇಳ್ತಾನೆ, ಈ ಮಧ್ಯೆ ಎಲ್ಲೋ ಊರಲ್ಲಿ ನನ್ನ ಬಗ್ಗೆ ಬಹಳ ಡಿಸ್ಕಷನ್ ಆಗ್ತಾ ಇದೆಯಂತೆ, ಪ್ರಾಬಬ್ಲಿ ನಾನು ಬೆಳೀತಾ ಇದ್ದೀನಿ ಅಂತ ಕಾಣುತ್ತೆ, ಅದೇ ಎಲ್ಲರ ಗಮನಕ್ಕೆ ಬರ್ತಾ ಇದ್ದೀನಿ, ಅಂದರೆ ನನ್ನನ್ನು ಯಾಕೆ ಚರ್ಚೆ ಮಾಡ್ತಾರೆ ಜನ ಅಂತ. ಸೊ ಹಾಗಾಗಿ ನಾನು ಆಪಾದನೆಗಳು ಸಾಕಷ್ಟು ಇರ್ತವೆ, ಒಪ್ಕೋತೀನಿ ಬಿಡಿ. ಅದಕ್ಕೆ ಸೂಕ್ತ ಉತ್ತರಗಳು ಇರುತ್ತೆ ನಿಮ್ಮ ಹತ್ರ? ಸೂಕ್ತ ಉತ್ತರ ಇದೆಯೋ ಇಲ್ವೋ, ನನ್ನ ಅನಿಸಿಕೆಗಳಂತೂ ಇದ್ದೇ ಇರ್ತದೆ. ಸೂಕ್ತ ಹೌದಲ್ವ? ನಮಗೆ ಹಾಗೆ ಕಾಣುತ್ತೆ ಕೇಳ್ತಾ ಇದ್ದಾಗೆ, ಓ ಇದು ಸೂಕ್ತ ಉತ್ತರ ಈ ಪ್ರಶ್ನೆಗೆ. ಅದ ಅಲ್ಲ, ನನಗೆ ನನ್ನದೇ ಅದು ಜಸ್ಟಿಫಿಕೇಶನ್ ಇರ್ಬೋದು. ಅಲ್ಲ, ಯಾಕಂದರೆ ಮಾಡಿದ ಯಾವ ಕ್ರಿಯೆಯು ಲಾಭಾಪೇಕ್ಷೆಯಿಂದ ಮಾಡಿದ್ದು ಇಲ್ಲವೇ ಇಲ್ಲ. ಲಾಭಾಪೇಕ್ಷೆ ಇಲ್ಲ ಅಂತಂದರೆ ಸಂಪಾದನೆ ಇರಲಿಲ್ಲ ಅಂತಲ್ಲ. ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಿದ್ದೆ, ಸಂಬಳ ಕೊಡ್ತಿದ್ರು, ಮೀರಿದ ಲಾಭಾಪೇಕ್ಷೆ ಅಲ್ಲೂ ಇರಲಿಲ್ಲ. ಪುಸ್ತಕಕ್ಕೆ ಬಂದೆ, ಇಲ್ಲೂ ಕೂಡ ಮೀರಿದ ಲಾಭಾಪೇಕ್ಷೆ ಏನಿಲ್ಲ. ನಾಟಕಗಳನ್ನ ಮಾಡಿದ್ದೀನಿ, ಹಾಗಂತ ಸಂಸ್ಕೃತಿ ಇಲಾಖೆಯಿಂದ ಕಾಸು ತೊಗೊಂಡಿಲ್ಲ, ಅಕಾಡೆಮಿಯಿಂದ ಕಾಸು ತೊಗೊಂಡಿಲ್ಲ, ಅಥವಾ ರೆಪರೇಟ್ರಿ ಅಂತ ಮಾಡ್ಕೊಂಡು ಕಾಸು ತೊಗೊಂಡಿಲ್ಲ, ತೊಗೊಂಡ್ರೆ ಸ್ಪೆಕ್ಟೇಟರ್ಸಿಂದ ತೊಗೊಂಡಿದ್ದೀನಿ, ಇದಕ್ಕೆ ಹಿಂದೆ ಹಾಕ್ಕೊಂಡಿದ್ದೀನಿ ಇಷ್ಟೇ. ಹಾಗಾಗಿ ಏನಾಗುತ್ತೆ, ಈ ಮಿತಿಯನ್ನು ಮೀರಿದ ಲಾಭಾಪೇಕ್ಷೆ ಇಲ್ಲದಲ್ಲೇ ಇರೋದರಿಂದ ಆ ಕಾರಣವಂತೂ ಇಲ್ಲ, ಬೇರೆ ಕಾರಣ ಇದ್ದಿತ್ತು. ನೀವು ಪ್ರಶ್ನೆ ಕೇಳಿದ್ರೆ ನಾನು ಹೇಳ್ತೀನಿ. ಅಲ್ಲ, ಮೊದಲು ಅಪವಾದ ಅಂತ ಹೇಳಿದ್ರೆ ನೀವು ಅತಿ ಆತ್ಮಗೌರವದ ವ್ಯಕ್ತಿ, ಸೇತುರಾಮ ಅಂತ ಹೇಳಿದ್ರೆ ವಿಪರೀತ ಆತ್ಮಗೌರವ. ಈ ಆತ್ಮಗೌರವವನ್ನು ವಿಪರೀತ ಅಂತ ಹೆಂಗೆ ಕರೆಯೋಣ ಸರ್ ನಾನು ಹೇಳ್ತಿರೋದು? ಅದಕ್ಕೆ ಅತಿ ಇವಾಗ ಏನಂತಂದ್ರೆ ನಾನು ಹೇಳ್ತೀನಿ ಕೇಳಿ, ಆತ್ಮಗೌರವ ಅತಿ ಪ್ರಶ್ನೆಯಲ್ಲಿ ಬರ್ತದೆ. ಓವರ್ಡೋಸ್ ಅಲ್ಲವೇ ಅಲ್ಲ ಸರ್ ನಾನು ಹೇಳ್ತಿರೋದು ಇವಾಗ. ಆತ್ಮಗೌರವ ಇಸ್ ಎ ಕಾನ್ಸೆಪ್ಟ್ ಆಫ್ ಪ್ಯೂರಿಟಿ ಅಲ್ವಾ? ಹಾಂ, ಪ್ಯೂರಿಟಿನಲ್ಲಿ ಓವರ್ ಡೋಸ್ ಏನು ಬಂತು? ಇಟ್ ಇಸ್ ಪ್ಯೂರ್ ಆರ್ ನಾಟ್ ಪ್ಯೂರ್ ಅಷ್ಟೇ. ಅಲ್ಲ, ಅದು ಅಹಂಕಾರಕ್ಕೆ ಪರಿವರ್ತನೆ ಆಗೋದು. ಅಹಂಕಾರ ಯಾವಾಗ ಅದನ್ನು ನಾನು ಬೇರೆದಕ್ಕೆ ಉಪಯೋಗಿಸ್ಕೊಂಡ್ರೆ ಆಗ ಅಹಂಕಾರ ಆಗ್ತದೆ. ಇಲ್ಲಿ ಎಲ್ಲಿ ಅಹಂಕಾರ ಅಂತಂದ್ರೆ ನಾನು ಹೇಳ್ತಿರೋದು ಇವಾಗ, ನಿಮಗೆ ನನ್ನೊಟ್ಟಿಗೆ ಕೂರೋದು ಕಷ್ಟ ಆದರೆ ಅದು ನನ್ನ ಅಹಂಕಾರ ಹೇಗಾದೀತು ಅಂತ ಅಲ್ವಾ? ಇವಾಗ ನನ್ನ ಆತ್ಮಗೌರವ ನನಗೆ ದೊಡ್ಡದು ಅಂದರೆ ನನಗೆ, ಬೇರೆ ಯಾರೋ ಆತ್ಮಗೌರವ ಇಲ್ಲದೆ ಇರೋ ಮನುಷ್ಯನ ಜೊತೆ ನಾನು ವೇದಿಕೆಯಲ್ಲಿ ಕೂರಲ್ಲ ಅಂತೀನಿ. ಪ್ರಶ್ನೆ ಏನು ಅಂದರೆ, ಇದು ನನ್ನ ಅಹಂಕಾರದ ಪ್ರಶ್ನೆ ಅಲ್ಲ, ಅದು ನೀವು ಬೆಳಿಬೇಕು ಸರ್. ಅದಕ್ಕೆ ನಾನೇನು ಮಾಡಲಿ, ನೀವು ಒಳ್ಳೆ ಕಥೆ ಆಯಿತು ಅಂತ ನಾನು ಹೇಳ್ತಾ ಇರೋದು. ಆತ್ಮಗೌರವ ಅನ್ನೋದು ನಮ್ಮ ಅದು ನಮ್ಮ ಒಂದು ಕ್ವಾಲಿಟಿ, ಅದನ್ನು ನಾವು ಕಷ್ಟ ಬಿದ್ದು ಬೆಳೆಸಬೇಕು. ಪ್ರತಿಯೊಬ್ಬ ಮನುಷ್ಯನೂ ಅದನ್ನು ಬೆಳೆಸ್ಕೋಬೇಕು ಅಂತ ನನ್ನ ಆಸೆ. ಹಾಗಾಗಿ ಇದು ಅಹಂಕಾರ ಅಂತ ಎಲ್ಲಿಯೂ ಅನಿಸೇ ಇಲ್ಲ ಸರ್ ನನಗೆ. ಮಿಕ್ಕವ್ರು ಏನಾಗುತ್ತೆ, ಅವನು ಸರಿ ಇಲ್ಲ ಅನ್ಬೋದು ಅಷ್ಟೇ. ಅಲ್ಲ, ಜಿ ಹುಜೂರ್ ಅಂತ ಒಂದು ಸಂಪ್ರದಾಯ ಇದೆ, ಯಾಕೆ ಮಾಡಬೇಕು? ಬದುಕುವ ದಾರಿ ಅಲ್ವಾ ಅದು? ಅವರಿಗಿರ್ಬೋದು, ನನಗಲ್ಲ. ಸಿ, ಪ್ರಶ್ನೆ ಇರೋದು ಏನು ಅಂತಂದರೆ, ನನಗೊಂದು ಬದುಕೋ ದಾರಿ ಇದೆಯಲ್ವಾ, ನನ್ನ ಬದುಕಿನ ದಾರಿ ನಾನು ಹುಡ್ಕೊಂಡಿದ್ದೀನಿ. ಮತ್ತು ಎರಡನೇದೊಂದು, ನೀವೆಲ್ಲ ಒಂದು ಕ್ರಿಯೇಟಿವ್ ಫೀಲ್ಡಲ್ಲಿ ಕೂತಿದ್ದೀರಿ, ಇದಕ್ಕೆ ನಾನು ಹೊಟ್ಟೆಪಾಡಿಗೆ ಬಂದದ್ದಲ್ಲ. ಎಲ್ಲೋ ನನ್ನೊಳಗಿನ ತುಡಿತ, ಎಲ್ಲಿಯೋ ಒಂದು ಕಡೆ ನನ್ನಲ್ಲಿ ಇದ್ದಂತಹ ಕೆಲವು ತುಡಿತಗಳನ್ನು ಆಚೆ ಹಾಕೋದಕ್ಕೆ ಈ ಫೀಲ್ಡಿಗೆ ಬರ್ತೀನಿ. ಇಲ್ಲಿ ಬಂದು ನಾನು ಜೀವ ಹುಜೂರು ಮಾಡಿದರೆ ನನ್ನೊಳಗಿಂದ ಎಲ್ಲ ಹಾಕ್ತಾ ಇದ್ದೀನಿ, ಅದು ನಿಮ್ಮ ಕಾಂಪ್ರಮೈಸ್ ಸೇರಿಸ್ಕೋಬೇಕಾಗತ್ತಲ್ವ. ಅದಕ್ಕೆ ನಾನು ನಿಮ್ಮ ಕಾಂಪ್ರಮೈಸ್ ಮಾಡ್ಕೊಂಡ ಮೇಲೆ ಎಂತ ಹೇಳ್ತಾ ಇದ್ದೀನಿ ಪ್ರಪಂಚಕ್ಕೆ ನಾನು? ನಿಮ್ಮ ದೃಷ್ಟಿಯಲ್ಲಿ ಆತ್ಮಗೌರವದಲ್ಲಿ ಅತಿ ಮತ್ತು ಮಿತಿ ಅನ್ನೋದಿಲ್ಲ ಸರ್. ವಿಷಯದಲ್ಲಿ ಇಂಪ್ಯೂರ್ ಅಂದರೆ ವಿಷ ಅಲ್ಲ ಅದು, ಖಂಡಿತ ಅಲ್ವಾ? ಅದು ವಿಷಯ ಹೆಂಗಾಗ್ತದೆ? ಹಾಗೆ ಈ ಆತ್ಮಗೌರವದಲ್ಲಿ ಇದು ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್ ಸರ್. ಅದು ಹಾಲು ಗಟ್ಟಿ ಹಾಲು ಗಟ್ಟಿ ಹಾಲು ಅಷ್ಟೇ. ಅದರಲ್ಲಿ ಕಮ್ಮಿ ಗಟ್ಟಿ ಜಾಸ್ತಿ ಗಟ್ಟಿ ಅನ್ನೋದೆಲ್ಲ ಇದೆಯಲ್ಲ, ಅದು ಜಸ್ಟಿಫಿಕೇಶನ್, ಸಮಜಾಯಿಷಿಗಳಷ್ಟೇ. ಆದರೆ ಒಂದೇ ಒಂದೇನು ಅಂದರೆ, ಈ ಆತ್ಮಗೌರವ ಬರಬೇಕಾದ್ರೆ ಇದನ್ನು ಉಳಿಸಿಕೊಳ್ಳೋ ಯೋಗ್ಯತೆ ಚೈತನ್ಯನೂ ಇರಬೇಕಲ್ಲ ನನಗೆ. ಹೌದು ಅಲ್ವಾ? ಯಾಕಂದ್ರೆ ನಾನು ಹೇಳ್ತೀನಿ ಕೇಳಿ, ಡಿಪಾರ್ಟ್ಮೆಂಟ್ 76ನೇ ಇಸ್ವಿ ನಾನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೇರಿದ್ದು. 86 ಆಫೀಸರ್ ಆದದ್ದು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂತ. ಅದಂಗೆ 2000 ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದು. 2002 2003 ಬಂದಾಗ ನಾನು ಒಂದು ಕಾರ್ ತೊಗೋಬೇಕಾಗಿ ಬಂತು. ಅದು ತೊಗೊಂಡಿದ್ದು ಸೆಕೆಂಡ್ ಹ್ಯಾಂಡ್ ಮ್ಯಾಟಿಸ್ ಕಾರ್ ನಾನು ತೊಗೊಂಡಿದ್ದು. ಸಿ, ಆತ್ಮಗೌರವ ಬಿಟ್ಟಿದ್ದಿದ್ರೆ ದೊಡ್ಡ ಕಾರ್ ತೊಗೋಬೋದು ಅಲ್ವಾ? ಸಿ, ಅಲ್ಲಿ ಏನಾಗ್ತದೆ ನಾನು ಹೇಳೋದೇನು ಅಂತಂದರೆ, ನಾನು ಬಂದು ನಿಂತೆ ಅಂತಂದರೆ ಅದಕ್ಕೊಂದು ಗೌರವ ಬರಬೇಕಲ್ವಾ? ಇದ್ರೆ ನನ್ನ ಗುರುತೇನಿದೆ, 10ರಲ್ಲಿ 11 ಅನ್ನೋದಿದೆಯಲ್ಲ, ಅದಲ್ಲ ಅಲ್ವಾ? ಒಬ್ಬ ಮನುಷ್ಯನಿಗೆ ಚೈತನ್ಯ ಬೇಕಾಗ್ತದಲ್ವ, ಅದು ಆತ್ಮಗೌರವಕ್ಕೂ.
ಮತ್ತೆ ಈ ಅಹಂಕಾರದಿಂದ ಬೇರೆಯವ್ರಿಗೇನಾದರೂ ತೊಂದರೆ ಆಗುತ್ತೆ? ಯಾರಿಗೂ ಆಗಲ್ಲ ತೊಂದರೆ, ಯಾರಿಗಾಗತ್ತೆ ಹೇಳಿ? ಇವಾಗ ನೋಡಿ, ಅಕಾಡೆಮಿಯಿಂದ ನಾನು ಕಾಸು ತೊಗೊಳ್ಳಲ್ಲ, ಆ ಕಾಸು ಬೇರೆ ಯಾರಿಗೂ ಸಿಗತ್ತಾ? ಹೌದು. ಸಂಸ್ಕೃತಿ ಇಲಾಖೆ ನಾನು ತೊಗೊಳ್ಳೋದು ಇನ್ಯಾರು ತೊಗೋಬೋದಾ ಅಲ್ವಾ? ಹೌದು. ಆದರೆ ಒಂದು ಸಂತೋಷದ ವಿಷಯ ಅಂತ ಹೇಳಿದರೆ, ನಾನು ಪರ್ಟಿಕ್ಯುಲರ್ ಆಗಿ ಸಂತೋಷ ಅನ್ನೋ ಒಂದು ಶಬ್ದವನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಹೇಳಿದರೆ ಮನಸ್ಸು ಮಾಡಿದ್ದಿದ್ದರೆ ಒಬ್ಬರು ಲೋಕಪಾಲರಿಗೆ ಹೆಲಿಕಾಪ್ಟ್ರು ಕೊಡ್ತೇನೆ ಅನ್ನುವಂಥ ಒಂದು ಮಟ್ಟಕ್ಕೆ ಬರ್ತಾರೆ. ಹೌದು. ಹಾಗಾದರೆ ಅದನ್ನು ನಿರಾಕರಿಸಿ ಬದುಕುವಂತಹ ಒಂದು ವ್ಯವಸ್ಥೆಯೂ ಇನ್ನೂ ಸಮಾಜದಲ್ಲಿ ಇದೆ ಅನ್ನೋದು ನಮಗೆ ಇದೆ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ನಾನು ಹೇಳೋದು ಇನ್ನೊಂದು ಏನಾಗುತ್ತೆ ಅಂತಂದರೆ, ಇಲ್ಲಿ ಒಂದು ನಾವು ಅರ್ಥ ಮಾಡಬೇಕು, ನನ್ನದಲ್ಲದನ್ನು ನಾನು ನಿರಾಕರಿಸಿದೆ ಅಂತ ಹೆಂಗೆ ಕರೀಣ ಸರ್? ನನ್ನದಲ್ಲದ ನಾನು ತಗೊಳ್ಳಲ್ಲ. ನಿರಾಕರಣ ಏನು ಬಂತು? ನನ್ನದನ್ನು ನಿಮಗೆ ಬಿಟ್ಟು ಕೊಟ್ಟರೆ ಅದು ತ್ಯಾಗ. ಹೌದು. ನನ್ನದಲ್ಲದ್ದು ಬಿಟ್ಟು ಕೊಟ್ಟರೆ ತ್ಯಾಗ ಹೆಂಗಾಗ್ತದೆ ಸರಿಯಾಗಿರುವಾಗ ಅಲ್ವಾ? ಬೇಸಿಕಲಿ ನಾನು ಹೇಳೋದೇನು ಅಂತಂದರೆ, ಇದು ಒಂದು ಸಣ್ಣ ಆತ್ಮಗೌರವದ ಪ್ರಶ್ನೆ ಅಂದರೆ, ಇದು ಒಳಗಿಂದ ಬಲಿಬೇಕಾಯ್ತು. ದ ಕಾನ್ಸೆಪ್ಟ್ ಆಫ್ ಮೆಚ್ಯೂರಿಟಿ ಅನ್ನೋದು ಒಳಗಿಂದ ಬರಬೇಕು, ಹೊರಗಿಂದ ಮೆತ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ನಾನು ಹೇಳ್ತಾ ಇರೋದು ಹಾಗಂತ ಇಲ್ಲಿವರೆಗೂ ಹೇಳ್ತೀನಿ ಕೇಳಿ, ಆರೋಗ್ಯಂಟಾಗಿ ಏನೋ ಮಾತಾಡಿ ಹೋಗ್ತೇನೆ ಅನ್ನೋದು ಇಲ್ಲಿವರೆಗೂ ಎಲ್ಲೂ ಇಲ್ಲ. ಹೌದು. ಆರೋಗ್ಯಂಟಾಗಿ ಎಲ್ಲೂ ಮಾತಾಡಲಿಲ್ಲ, ಆರೋಗ್ಯನ್ಸ್ ಎಲ್ಲೂ ಇಲ್ಲವೇ ಇಲ್ಲ. ಆದರೆ ಒಂದೇನು ಅಂತಂದರೆ, ನಾನಿದ್ದಾಗ ಮಿಕ್ಕವರು ಸೈಲೆನ್ಸ್ ಆಗ್ತಾರೆ, ಅದಕ್ಕೆ ನಾನೆಂತ ಮಾಡಲಿ? ಯಾಕಂದರೆ ಅವರು ಮಾತಾಡಿದರೆ ಅವರು ಕೂಡ ತೂಕವಾಗಿ ಮಾತಾಡಬೇಕಾಗುತ್ತೆ, ಇಲ್ಲದಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಅಂದರೆ ನಾನು ಹಿಂಗೆ ತಿರುಗಿಸಿ ಏನೋ ಅಂತೇನಲ್ವಾ, ನಾನು ಹೇಳ್ತೇನಲ್ವಾ, ಅದು ಕಷ್ಟ ಆಗ್ತದೆ. ಹಾಗಾಗಿದ್ದ ಸಮಸ್ಯೆ ಯಾರೋ ಒಬ್ಬರು ಅದರ ಬಗ್ಗೆ ಆಪಾದನೆ ಮಾಡಿದ್ದು ಇದೆ, ಅವರು ಅತಿ ಪ್ರಾಮಾಣಿಕರು ಹಾಗಾಗಿ ಕಷ್ಟ ಆಗುತ್ತೆ, ಅಂದರೆ ಅವರು ಬೇರೆಯವರೆಲ್ಲ ಕಳ್ಳರು ಅನ್ಕೋತಾರೆ ಅಂತ ಇದೊಂದು ಕಾಮೆಂಟ್ಸ್ ಆಗಿದ್ದು. ನಾನು ಹೇಳೋದು ಬೇರೆಯವರೆಲ್ಲ ಕಳ್ಳರು ಅಂತ ನಾನು ಅಂದ್ಕೊಂಡೇ ಇಲ್ಲ. ಆದರೆ ನಾನು ಯಾರ್ಯಾರನ್ನ ಕಳ್ಳರು ಅಂದ್ಕೊಂಡಿದ್ದೀನೋ, ಅದು ಕಳ್ಳರು ಆಗಿದ್ದರು ಅದು ನಾನು ನೋಡಿದ್ದೀನಿ, ಹಾಗಾಗಿ ಕಳ್ಳರು ಅಂದ್ಕೊಂಡಿದ್ದೀನಿ. ಜನ್ರಲ್ಲಾಗಿ ಎಲ್ಲರೂ ಕಳ್ಳರು ಅಂತ ಎಲ್ಲೂ ಸ್ಟೇಟ್ಮೆಂಟೇ ಕೊಟ್ಟಿಲ್ಲ ನಾನು. ಸಮಾಜದ ಪರಿಸ್ಥಿತಿಯಲ್ಲಿ ಭ್ರಷ್ಟಾಚಾರ ಜನರಲ್ಲಿ ಇದೆಯಾ ಅಂದರೆ ಇದೆ ಅನಿಸುತ್ತೆ ಮನಸ್ಥಿತಿ. ಅವರವರಾಗಿ ಹೆಗಲು ಮುಟ್ಕೊಂಡು ನೋಡ್ಕೊಳ್ತಾರೆ ಅನ್ಸುತ್ತೆ. ನೋಡ್ಕೋತಾರೆ, ಭಾಳ ಜನ ಹೆಗಲು ಮುಟ್ಟು ನೋಡ್ಕೋತಾರೆ. ಏನು ಮಾಡ್ತೀರಿ, ಯಾರಾದರೂ ಏನಾದರೂ ಹೇಳಲೇಬೇಕಲ್ವಾ? ಹೌದು. ಹಾಂ, ಈಗ ಈ ಆತ್ಮಗೌರವ ಅನ್ನೋದು ಇದೆಯಲ್ಲ, ನೀವು ಬೆಳೆಸ್ಕೊಂಡು ಬಂದಿದ್ದು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಸಂಪೂರ್ಣ ತೃಪ್ತಿ ಕೊಟ್ಟಿದೆ? ತೃಪ್ತಿ ಇದೆ. ಇದು ಒಂದೇನಾಗುತ್ತೆ ಗೊತ್ತಾ, ನಾನು ಹೇಳ್ತಾ ಇರೋದು ದುಡಿಯಲಾಗದ್ದು ನೀವು ಬಯಸಿದ್ರೆ ಮಾತ್ರವೇ ಆ ತೃಪ್ತಿಯ ಪ್ರಶ್ನೆ ಬರೋದು. ಅಂದರೆ ಅತೃಪ್ತಿ ಶುರುವಾಗೋದೇ ಅಲ್ಲಿ, ನಿಮ್ಮ ದುಡಿಮೆ ಚೈತನ್ಯ ಏನಿದೆಯೋ ಅಷ್ಟಕ್ಕೆ ರೆಸ್ಟ್ರಿಕ್ಟ್ ಆದರೆ ಅತೃಪ್ತಿ ಬರೋದೇ ಇಲ್ಲ ನಿಮಗೆ ಅಂತ. ಸಮಸ್ಯೆಗಳಾಗಬಹುದು. ಯಾಕಂದರೆ ಆತ್ಮಗೌರವ ಅಂತ ಇಟ್ಕೊಂಡು ನಾನು ನೇರ ಕೂತಾಗ ಏನಾಗುತ್ತೆ, ಸ್ವಲ್ಪ ಟ್ರಾನ್ಸ್ಫರ್ಸು ಜಾಸ್ತಿ ಆಗುತ್ತೆ. ಅಂದರೆ ಸೆಕ್ಷನಿಂದ ಇನ್ನೊಂದು ಸೆಕ್ಷನ್ಗೆ ಟ್ರಾನ್ಸ್ಫರ್ ಜಾಸ್ತಿ ಆಗುತ್ತೆ. ಮತ್ತೆ ರಾಗ ಒಂದು ಹೇಳ್ತೀನಿ ಕೇಳಿ, ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಹೊಂದಿಕೊಂಡು ದುಡಿದವರಿಗೆ ಕಮ್ಮಿ ಕೆಲಸ ಮಾಡಿದ್ರು ನಡೆಯುತ್ತೆ. ವ್ಯವಸ್ಥೆಯ ವಿರುದ್ಧ ದುಡಿಬೇಕಾದ್ರೆ ನೀವು ಜಾಸ್ತಿ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಮಿಕ್ಕವರು 8 ಗಂಟೆ ಕೆಲಸ ಮಾಡಿದ್ರೆ ನಾನು 12 ಗಂಟೆ ಮಾಡಬೇಕಾಗ್ತದೆ. ಹಾಗಾಗಿ ಆತ್ಮಗೌರವಕ್ಕೆ ಎಕ್ಸ್ಟ್ರಾ ಕೊಡೋ ಬೆಲೆ ಏನು ಅಂತಂದರೆ, ನಾವು ಇದು ಅಂದರೆ ಹೆಚ್ಚು ಕೆಲಸ ಮಾಡಬೇಕಾಗತ್ತೆ ಅಲ್ವಾ? ಹೆಚ್ಚು ಕೆಲಸ, ಕಡಿಮೆ ಆದಾಯ. ಆದಾಯ ನೀವು ಕಾಂಟ್ರಾಕ್ಟ್ ಅಲ್ವಾ, ಈ ಕೆಲಸಕ್ಕೆ ಇಟ್ಟು ಸಂಬಳ ಮುಗಿತಲ್ಲ ಅಲ್ಲಿಗೆ. ಹೌದು. ಸಾಕಾಗಲಿಲ್ಲ ಬಿಟ್ಟು ಹೋಗಿ ಅಲ್ವಾ? ಹೌದು. ನಾನು ಒಂದು ಹೇಳ್ತೀನಿ, ಈ ಅವಕಾಶ ಅಂದರೆ ಎಲ್ಲಿವರೆಗೂ ಅವಕಾಶ ಅಂತೀರಿ ಅದನ್ನು? ಈ ಹುದ್ದೆಯಲ್ಲಿದ್ದೆ, ಅವ್ರು ಲಂಚ ಕೊಟ್ಟರು ತೊಗೊಂಡೆ, ಅದೊಂದು ಅವಕಾಶ ಅಂತಂದರೆ ನಾಳೆ ಅದನ್ನು ಎಕ್ಸ್ಟೆಂಡ್ ಮಾಡಿ ಬೇರೆದಕ್ಕೆ. ಇಲ್ಲಿ ಒಂದು ಕಡೆ ಯಾರೋ ಬಾಟ್ಲಿ ಫ್ರೀಯಾಗಿ ಕೊಟ್ಟರು ಕುಡಿದೆ, ಅವಕಾಶ. ಮತ್ತು ಯಾರೋ ಹೆಣ್ಣುಮಗಳು ಫ್ರೀಯಾಗಿ ಸಿಕ್ಕರೆ ಸಮಸ್ಯೆ ಆಗ್ತದೆ ಅಲ್ಲಿ ಅಲ್ವಾ? ಅದು ಯಾವುದನ್ನು? ಹಾಗಾಗಿ ನೀವು ಪಬ್ಲಿಕ್ ಲೈಫಲ್ಲಿದ್ದಾಗ ಇಕ್ಕಟ್ಟಿನಲ್ಲಿರುವಂತಹ ಎಷ್ಟೋ ಸನ್ನಿವೇಶಗಳಿರುತ್ತವೆ. ನೀವು ಒಂದು ಸಾರಿ ಕರಪ್ಟ್ ಆಗ್ತಾ ಇದ್ದಂಗೆ ಆ ಇಕ್ಕಟ್ಟಿನ ಸನ್ನಿವೇಶವೆಲ್ಲವನ್ನು ನಿಮ್ಮ ಲಾಭಕ್ಕೆ ಉಪಯೋಗಿಸ್ತಾ ಹೋದರೆ ಆಗಲ್ಲ ಅಂತೀರಾ? ಇಲ್ಲಿ ಬೇಕು ಆತ್ಮಗೌರವ ಅಲ್ವಾ? ಇಕ್ಕಟ್ಟಿನ ಸನ್ನಿವೇಶಗಳು ಸುಮಾರು ಬರ್ಬೋದಲ್ವಾ? ಎಲ್ಲ ವೃತ್ತಿಯಲ್ಲೂ ಬರುತ್ತೆ ಸರ್. ಹೌದು. ಪಿ ಎಚ್ ಡಿ ಮಾಡಬೇಕು ಸರ್, ಪ್ರೊಫೆಸರ್ ಕೈಯಲ್ಲೆಲ್ಲ ಇದೆ. ಹೌದು. ಸ್ಟೂಡೆಂಟ್ಗೆ ಇಕ್ಕಟ್ಟಿನ ಸನ್ನಿವೇಶ ಅಲ್ವಾ? ಖಂಡಿತ ಇಕ್ಕಟ್ಟು ಸರ್. ಯಾವುದೇ ಇಂಟರ್ವ್ಯೂ ನೀವು ಕೂತಿರ್ತೀರಿ, ಇಂಟರ್ವ್ಯೂ ಮಾಡೋಕ್ಕೆ ನೀವು ಅವ್ರಿಗೆ ಕೆಲಸ ಕೊಡ್ತೀರಿ, ಅವ್ರ ಕೆಲಸದ ಅವಶ್ಯಕತೆ ಇದೆ, ಇಕ್ಕಟ್ಟಿನ ಸನ್ನಿವೇಶ ಅಲ್ವಾ? ಹಣದ ಅವಶ್ಯಕತೆ, ಇಕ್ಕಟ್ಟಿನ ಸನ್ನಿವೇಶ. ಇಕ್ಕಟ್ಟಿನ ಸನ್ನಿವೇಶಗಳು ಎಷ್ಟೋ ಇರಬಹುದು, ಕೆಲವು ತಾನಾಗಿ ಆದದ್ದಿರ್ಬೋದು. ಹಾಗೆ ನೋಡಿದ್ರೆ ನಿಮ್ಗೇನಾಗತ್ತೆ ಗೊತ್ತಾ, ಅವಕಾಶ ಬಂತು ಉಪಯೋಗಿಸ್ಕೊಂಡ್ರೆ ಅವಕಾಶಗಳನ್ನು ನೀವೇ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡ್ಬೋದಲ್ವಾ? ಒಂದೇ ಹೇಳ್ತೀನಿ ಕೇಳಿ ಸರ್, ನನ್ನ ಮನಸ್ಸಿಗೆ ನಾನು ಸಮಜಾಶಿ ಕೊಟ್ಕೊಳ್ಳೋದು ಭಾಳ ಸುಲಭ ಅಲ್ವಾ ಸರ್? ನೀವೇ ಅಲ್ವಾ ಅದು ಅಲ್ವಾ? ಸಿಗರೇಟ್ ಸೇದಬೇಕಾದ್ರೆ ಸೇದೋದಕ್ಕೆ ಜಸ್ಟಿಫಿಕೇಶನ್ ಸಿಕ್ಕಿತ್ತಾ? ಇದು ಸೇದರೆ ಏನಾಗುತ್ತೆ, ಐಡಿಯಾ ಬರುತ್ತೆ ಅಂತ.
ಬುದ್ಧಿ ಚುರುಕಾಗುತ್ತೆ. ಹಾಂ, ಕೆಮ್ಮು ಬಂದಾಗಲೇ ಗೊತ್ತಾಗೋದು ಐಡಿಯಾ ಎಲ್ಲ ಬಂದದ್ದು ಕೆಮ್ಮದು ಅಂತ ಅಲ್ವಾ, ಅದಕ್ಕೊಂದು ಟೈಮ್ ತಗೊಳುತ್ತೆ. ಹಾಗಾಗಿ ಎಲ್ಲಿಯೋ ಒಂದು ಕಡೆ ಈ ಅತಿ ಅನ್ನೋದು ಪ್ರಶ್ನೆ ಇಲ್ಲವೇ ಇಲ್ಲ. ಈ ಆತ್ಮಗೌರವದೊಟ್ಟಿಗೆ ಇಷ್ಟು ದಿನ ಬದುಕಲಿಕ್ಕೆ ಸಾಧ್ಯ ಆಯಿತು ಅನ್ನೋದ್ರ ಬಗ್ಗೆ, ಅದರ ಬಗ್ಗೆ ಅಗಾಧವಾದ ತೃಪ್ತಿ ಇದೆ, ಹೆಮ್ಮೆ ಇದೆ. ಹೆಮ್ಮೆ ಅನ್ನೋಕ್ಕಿಂತ ತೃಪ್ತಿ ಇದೆ. ಮತ್ತು ಇನ್ನೊಂದೇನಾಗತ್ತೆ ಗೊತ್ತಾ, ವಯಸ್ಸಾಗಿದ್ದು ಭಾಳ ಸಂತೋಷ ಅನ್ಸುತ್ತೆ. ಯಾಕೆ ಗೊತ್ತಾ, ಸದ್ಯ ಇನ್ನು ಉಳಿದಿರೋದು ಕಮ್ಮಿ, ಅದೇ ಗಬ್ಬಾಗದೆ ಹೊರಡ್ಬೋದೇನು ಅಂತೇಳಿ ಅಷ್ಟೇನೆ ಅಂತ. ಆತ್ಮಗೌರವದ ಬದುಕಿಂದ ತೃಪ್ತಿ ಇದೆ ಅನ್ನೋದು, ತೃಪ್ತಿ ಇರೋದೇ ಅದರಲ್ಲಿ ಸರ್. ಆತ್ಮಗೌರವ ಇಲ್ಲದಲ್ಲಿ ಬರೀ ಅತೃಪ್ತಿಯೇ. ಬಹುಶಃ ಇನ್ನು ಮುಂದಕ್ಕೆ ಯಾರಾದರೂ ಈ ಪ್ರಶ್ನೆ ಕೇಳಿದರೆ ಅವರಿಗೆ ಇದು ಕಂಪ್ಲೀಟ್ ಉತ್ತರ. ಹೌದು, ನೀವು ಅವರು ಆಮೇಲೆ ಆರ್ಗ್ಯೂ ಮಾಡ್ಬೋದು, ಅವನದ್ದು ಅಡ್ಡ ಗೊತ್ತಾಗಲ್ಲ ಅವನದ್ದು. ಸರ್, ನೀವು ಏನು ಬೇಕಾದ್ರೂ ಕರ್ಕೊಳ್ಳಿ, ಏನೇ ಬೇಕಾಗಿದೆ. ಅಫ್ಕೋರ್ಸ್, ನಾನು ಇಲಾಖೆಯಲ್ಲಿ ಇದ್ದಾಗ ಅನ್ನೋರು ತಿನ್ನೋದಕ್ಕೂ ತಾಕತ್ತು ಬೇಕು ಅಂತ ನಾನು ಅಂದಿದ್ದೆ ಅವರಿಗೆ. ತಿನ್ನೋದಕ್ಕೆ ತಾಕತ್ತು ಬೇಡ, ತಿನ್ನದೆ ಇರೋದಕ್ಕೆ ತಾಕತ್ತು ಬೇಕು. ಹೌದು, ತಿನ್ನೋದಕ್ಕೆ ಏನು ತಾಕತ್ತು ಬೇಕು ಸರ್, ಏನು ಬೇಡ. ತಿಂದದ್ದು ಜೀರ್ಣ ಆಗೋದಕ್ಕೆ ತಾಕತ್ತು ಬೇಕು, ಅದು ಬೇರೆ ಪ್ರಶ್ನೆ. ತಿನ್ನೋದಕ್ಕೆ ಏನು ತಾಕತ್ತು ಬೇಕಿದೆ ಅಲ್ವಾ, ಚಟ ಇದ್ರೆ ಸಾಕು ಅಲ್ಲ. ಅಲ್ಲ ಸರಿ, ಅದೊಂದು ನಿಮ್ಮದು ಅಲ್ಲ ಅನ್ನೋದೊಂದಿದ್ರೆ ಸಾಕಲ್ಲ, ನಿಮ್ಮದು ನಿಮ್ಮದಲ್ಲ ಅನ್ನೋ ಕಾನ್ಸೆಪ್ಟ್ ಹೊರಟೋದ್ರೆ ಸಾಕಲ್ವ ತಿನ್ನೋದಕ್ಕೆ. ಮತ್ತೆ ಮನುಷ್ಯನ ಮನಸ್ಸು ಸರ್, ಒಮ್ಮೆ ಕಾಂಪ್ರಮೈಸ್ಗೆ ಅಭ್ಯಾಸ ಆಯಿತು ಅಂತಂದರೆ ಲಿಮಿಟ್ ಇಲ್ಲ ಅದಕ್ಕೆ. ಹೌದು, ಲಿಮಿಟ್ ಇಲ್ಲ, ಅಪ್ಪರ್ ಕ್ಯಾಪ್ ಇಲ್ಲ, ಅಪ್ಪರ್ ಕ್ಯಾಪ್ ಇಲ್ಲ. ಮತ್ತು ಎರಡನೇದು, ನಿಮಗೆ ಸ್ವಲ್ಪ ಬುದ್ಧಿವಂತಿಕೆ ಇದ್ದು ನೀವು ಕರಪ್ಟ್ ಆದರೆ ನಿಮ್ಮ ಅಪಾಯ ಬೇರೆ ಯಾರೂ ಇಲ್ಲ. ಯಾಕಂದರೆ ನಿಮಗೆ ಸಿಗಾಕ್ಕೊಳ್ಳದೆ ಕರಪ್ಟ್ ಆಗುವಷ್ಟು ಬುದ್ಧಿವಂತಿಕೆನೂ ಇರುತ್ತೆ. ಹೌದು, ಹಾಗಿದ್ದಾಗ ನೀವು ಭಾಳ ಅಪಾಯ ಆಗ್ತೀರಿ, ವ್ಯವಸ್ಥೆ ದೃಷ್ಟಿಯಲ್ಲಿ ಭಾಳ ಅಪಾಯ ಆಗ್ತೀರಿ ಸಮಾಜಕ್ಕೆ. ಹೌದು, ಸಮಾಜಕ್ಕೆ ಭಾಳ ಅಪಾಯ ಆಗ್ತೀರಿ. ಹಾಗೆ ನಾನು ಹೇಳೋದು, ಪರ್ಟಿಕ್ಯುಲರ್ಲಿ ಈ ಸೋಷಿಯಲ್ ಲೈಫ್ನ ಭಾಗ ಆದವರು ಸ್ವಚ್ಛವಾಗಿದ್ದರೆ ಒಳ್ಳೆ, ಅರ್ಧ ಪ್ರಪಂಚ ಸ್ವಚ್ಛ ಸರ್. ಹೌದು ಹೌದು, ಅದ್ಭುತ ಮಾತುಗಾರ, ವಾಗ್ಮಿ ಅಂತ ಕರೀತಾರೆ. ಅಥವಾ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದರೆ ಸಮಯನೇ ಒದ್ದು ಗೊತ್ತಾಗಲ್ಲ, ಈ ಥರದ್ದು ಹೊಗಳಿಕೆಗಳು ನಿಮಗೆ ಸರ್ವೇ ಸಾಮಾನ್ಯ. ಆದರೆ ನಿಮ್ಮ ಜೀವನದಲ್ಲಿ ಮೊದಲ ಅರ್ಧದಲ್ಲಿ ನೀವು ಭಾರಿ ಮಿತ ಮಾತುಗಾರ. ಹೌದು, 86ರ ನಂತರ ನಾನು ವಿಪರೀತ ಮಾತಾಡಲಿಕ್ಕೆ, 86, 85, 86 ಇಲ್ಲಿ ಕೂಡ ವಿಪರೀತ ಅಂತ ಬಳಸ್ಬೋದಾ? ಬಳಸ್ಬೋದು. ವಿಪರೀತ ಅಂದರೆ ಏನು ಗೊತ್ತಾ, ನಂದು ಒಂದು ಪ್ರಶ್ನೆ ಏನಾಗಿದೆ ಅಂತಂದರೆ ನಿಲ್ಲಿಸ್ಲಿಕ್ಕೆ ಗೊತ್ತಾಗ್ತದೆ ನನಗೆ. ಅದೊಂದು ನಾನು ಕಲ್ತಿದ್ದೇನೆ. ಅದು ಮೊದಲೇ ಕೇಳ್ಕೊಳ್ತೀನಿ ನೀವು ಎಷ್ಟೊತ್ತು ಮಾತಾಡ್ಬೇಕು. ಹೌದು ಹೌದು, ಅದು ಮೊದಲೇ ಕೇಳ್ಕೊತೀನಿ, 20 ನಿಮಿಷ 20 ನಿಮಿಷ ಸರ್. ಕೆಲವರು ಯಾರೋ ಹೇಳಿದ್ರು 2 ನಿಮಿಷ ಮಾತಾಡಬೇಕು. ನಿಮ್ಮ ಕಾರ್ಗೆ ಬ್ರೇಕ್ ಇದೆ ಖಂಡಿತ. ಮತ್ತು ಇನ್ನೊಂದು ಏನು ಅಂತಂದರೆ, ಮಾತಾಡ್ತಾ ಇರಬೇಕಾದ್ರೆ ಅದು ಇದು ಸಾಕನ್ಸಿರೋ ಸಾಕು, ಅದರಲ್ಲೇನಿಲ್ಲ. ಅಂದರೆ ಇದು ಕೊನೆಯ ಅವಕಾಶ ಅಂತ ನನ್ನ ಜೀವನದಲ್ಲಿ ಏನೂ ಅಂದ್ಕೊಂಡೇ ಇಲ್ಲ. ಇರ್ತದಪ್ಪ ಇನ್ನೂ ಎಷ್ಟು ಅವಕಾಶಗಳು, ಯಾಕಿದೆ ಅಂತ ಹೇಳಿ. 85, 86ವರೆಗೂ ಇದ್ದ ಲೋಕ ಬೇರೆ, ಪ್ರಾಬ್ಲಮ್ಲಿ ಬಡತನದ ಲೋಕ. ಬಡತನ ಅಂತಂದರೆ ಅವಶ್ಯಕತೆಗಳು ಜಾಸ್ತಿ ಇದ್ವು, ಸಮಸ್ಯೆಗಳು ಜಾಸ್ತಿ ಇದ್ವು. ಅಂದರೆ ಆಗಷ್ಟೇ ಪ್ರಪಂಚಕ್ಕೆ ರಾಚ್ಕೋತಾ ಇದ್ದಿತ್ತು. ಆಲ್ ಸಡನ್ ಏನೆಂದ್ರೆ ಬಡತನದ ಮನೆಗಳಿಂದ ಬಂದದ್ದಲ್ವ, ಹಾಗಾಗಿ ಆ ಹಿಂಜರಿತ ಇದ್ದದ್ದೇನೆ. 86 ಅಂದರೆ ಎಷ್ಟನೇ ವಯಸ್ಸು ನಿಮ್ಮ? 86 ನನಗೆ 33. 86, 53, 32, 33 ವರ್ಷದವರೆಗೂ ಹಾಗೆ ಕಳೆದದ್ದು ಅಷ್ಟೇ. ನೆನಪು 86ರ ನಂತರ ಆದದ್ದು ಏನು ಅಂದರೆ, ಒಂದು ಪ್ರಮೋಷನ್ ಬಂತು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿ. ಪ್ರಾಬಬ್ಲಿ ಎಲ್ಲೋ ಬದುಕಿನಲ್ಲಿ ಎಲ್ಲ ಸ್ವಲ್ಪ ಸೆಟ್ಲ್ ಆಗ್ತಾ ಬಂದಿದ್ದು, ಹಾಗಾಗಿ ಅದೊಂದು ಕಾನ್ಫಿಡೆನ್ಸ್ ಬಂತು ಅಂತ ಕಾಣುತ್ತೆ. ಹಾಗಾಗಿ ಎಕ್ಸ್ಪ್ರೆಷನ್ ಕೂಡ ಬಂದದ್ದು ಅಲ್ಲಿಂದ ಮುಂದಕ್ಕೇನೆ ಅಂತ ಕಾಣುತ್ತೆ. 85, 86ಕ್ಕೆ ಮುಂಚೆ ಆ ಕಾನ್ಫಿಡೆನ್ಸ್ ಅಷ್ಟು ಇರಲಿಲ್ಲ. ಒಂದು ಎರಡನೇದು, ನಾಟಕ ರಂಗಕ್ಕೆ ಬಂದದ್ದು ಸ್ವಲ್ಪ ಹೆಲ್ಪ್ ಆಯ್ತು ಅಲ್ಲಿ. ಯಾಕಂತಂದರೆ 81 ನಾನು ನಾಟಕ ರಂಗಕ್ಕೆ ಬಂದದ್ದು. ಅದಕ್ಕೆ ಮುಂಚೆ ನಾನು ಬರೀ ಪುಸ್ತಕದ ಓದುಗ ಅಷ್ಟೇ, ಸಾಹಿತ್ಯದ ಓದುಗ. ಅಂದರೆ ಸಾಹಿತ್ಯದ ಓದುಗ ಅಂದರೆ ಎಷ್ಟು ಅಂದರೆ ಅದು ಹುಚ್ಚಿಡದಷ್ಟು ಸಾಹಿತ್ಯ ಅಂತಂದರೆ. ಇವಾಗ ಕನ್ನಡದಲ್ಲಿ ಬಂದರೆ ನಾವು ಅವಾಗ ಓದ್ತಾ ಇದ್ದದ್ದು ಶುರು ಮಾಡಿದ್ದೆ ಅಲ್ಲಿಂದ. ರಾಮಮೂರ್ತಿ, ಆನಕರು, ತಾರಾಸು, ಬಸವರಾಜ ಕಟ್ಟಿಮನಿ, ಕೃಷ್ಣಮೂರ್ತಿ ಪುರಾಣಿಕ, ಎಂ ಕೆ ಇಂದಿರ, ತ್ರಿವೇಣಿ, ಮತ್ತು ಆರ್ಯಾಂಬ ಪಟ್ಟಾಭಿ, ಸರಿ ಈ ಇಲ್ಲಿಂದ ಬಂದಂಥದ್ದು ನೀಳಾದೇವಿ, ಈ ಈ ಹೆಸರುಗಳಿಂದ ಬಂದಂಥದ್ದು. ನಂತರ ಬಂದ ನಿಂತದ್ದು ಎಲ್ಲಿ ಬಂತು, ಕಾರಂತರ ಬಂತು, ಕುವೆಂಪು ಬಂತು, ಬಿ ಎಂ ಶ್ರೀ ಆಯಿತು, ಮತ್ತು ಇದು ಯಾವುದು ಬೇಂದ್ರೆ ಅವ್ರದ್ದು ಓದುತ್ತೇಳಿ, ಗೋಪಾಲಕೃಷ್ಣ ಅಡಿಗ, ಅನಂತಮೂರ್ತಿ, ಇವರು ಲಂಕೇಶರು. ಹಾಗಾಗಿ ಈ ಈ ಗುಂಪು ಪೂರ್ತ, ಪೂರ್ಣಚಂದ್ರ ತೇಜಸ್ವಿ, ಭೈರಪ್ಪನವ್ರದ್ದು ಈ ಈ ಗುಂಪೆಲ್ಲ ಆಗೋ ಹೊತ್ತಿಗೆ ಬೇರೆ ಹೊರಗಿನ ಲಿಟ್ರೇಚರ್ನ ಪರಿಚಯ ಆಯಿತು. ಹೊರಗಿನ ಲಿಟ್ರೇಚರ್ ಪರಿಚಯ ಆದಕೊಳ್ಳಿ ಏನಾಗುತ್ತೆ, ಅಲ್ಲಿ ಎಲ್ಲೋ DHL Lawrence ಇರ್ಬೋದು, ಸ್ಟೀನ್ಬಾಕ್ ಇರ್ಬೋದು, ಆರ್ವೆಲ್ ಇರ್ಬೋದು, ಓ ಹೆನ್ರಿ ಬಂದರು.
ಮತ್ತೆ ಈ ನಾಟಕ ರಂಗಕ್ಕೆ ಬಂದ್ರಿಂದ ನಾಟಕಗಳನ್ನು ಓದಿದ್ದಾಯ್ತು, ಶೇಕ್ಸ್ಪಿಯರ್ ನಾಟಕಗಳು ಬಂದಿದ್ದಾಯ್ತು. ಜಾಸ್ತಿ ನಿಮ್ಮ ಮೇಲೆ ರಷ್ಯನ್ ರಷ್ಯನ್ ಇದೆ, ಇದು ರೊಟ್ಟಿಗೆ ಬಂದದ್ದು ರಷ್ಯನ್ದು. ರಷ್ಯನ್ ಇದು ರೊಟ್ಟಿಗೆ ಬಂದದ್ದು. ರಷ್ಯನ್ ಬಂದದ್ದಾಗ ಏನಾಯ್ತು, ರಷ್ಯನ್ನಲ್ಲಿ ಎಷ್ಟಿದೆ ನೋಡಿ, ಗೊಗೋಲು, ಪುಷ್ಕಿನ್ನು, ಟಾಲ್ಸ್ಟಾಯಿ, ಟರ್ಗನೇವು, ಗಾರ್ಕಿ, ಸೋಲ್ಜನಿಟ್ಸಿನ್ನು, ಶೋಲೋಕೋವು, ಉದ್ದ ಇದೆ. ಅಂದರೆ ಏನಂತಂದರೆ ಈ ರಷ್ಯನ್ ಆಥರ್ಸ್ನಲ್ಲಿ ಈ ಇಂಡಿಯನ್ ಆಥರ್ಸ್ ಇದ್ದಂತಹ ಒಂದು ಸೈಕ್ ಹಾಗೆ ಇದೆ. ಸೈಕ್ ಅಂದರೆ ಇಲ್ಲಿ ಸ್ವಲ್ಪ ಮ್ಯಾನ್ ಮೈಂಡ್ ಆ್ಯಂಡ್ ದ ಸ್ಪಿರಿಟ್ ಅಂತಿದ್ದೆ ನಾನು. ಅಂದರೆ ಮನುಷ್ಯ ಮತ್ತು ಅವನ ಮನಸ್ಸು ಜೊತೆಗೆ ಒಂದು ಪ್ರಜ್ಞೆ. ಈ ವೆಸ್ಟರ್ನ್ ಥಿಯೇಟ್ರಲ್ಲಿ ಪ್ರಜ್ಞೆ ಇಲ್ಲ. ವೆಸ್ಟರ್ನ್ ಅಂದರೆ ಬರೀ ಕಾಂಟ್ರಾಕ್ಟು, ಅಂದರೆ ಮನಸ್ಸು ಮನುಷ್ಯ ಎರಡೇ. ಈಸ್ಟರ್ನ್ ಫಿಲಾಸಫಿನಲ್ಲಿ ಮನುಷ್ಯ ಮನಸ್ಸು ಮತ್ತು ಪ್ರಜ್ಞೆನೂ ಒಂದು ಸೇರ್ತದೆ. ಈ ಮನುಷ್ಯ ಮನಸ್ಸನ್ನು ಕಾನೂನಿನಿಂದ ಚೇಂಜ್ ಮಾಡ್ತಾ ಹೋಗ್ಬೋದು, ಈ ಪ್ರಜ್ಞೆಯನ್ನು ನೀವು ಕಾನೂನಿನಿಂದ ಚೇಂಜ್ ಮಾಡೋಕ್ಕಾಗಲ್ಲ. ಹೌದು, ನಾನು ಹೇಳ್ತೀನಿ ಕೇಳಿ, ನೀವು ನಾಳೆ ಏನು ಮಾಡ್ತೀರಿ, ನೀವು ರಸ್ತೆಯಲ್ಲಿ ನಮಸ್ಕಾರ ಹೊಡಿಬೇಡಿ ಅಂತೀರಿ, ನೀವು ಮನಸ್ಸಿನಲ್ಲಿ ಅಂದ್ಕೋತೀರಿ ನಮಸ್ಕಾರ ಅಂತ, ಕೈಯದ್ದೇ ಇರ್ಬೋದು. ಅಂದರೆ ನಾನು ಹೇಳೋದು ಸತ್ಯ. ಹಾಗಾಗಿ ಈ ಪ್ರಜ್ಞೆ ಅನ್ನೋದು ನಿಮಗೆ ಈಸ್ಟರ್ನ್ ಫಿಲಾಸಫಿಯ ಭಾಗ. ನಿಮಗೆ ರಷ್ಯನ್ ಲಿಟ್ರೇಚರಲ್ಲಿ ಆ ಪ್ರಜ್ಞೆ ಅನ್ನೋದು ಭಾಳ ಸ್ಪಷ್ಟ ಕೊಡ್ತದೆ. ನಂತರ ಪ್ರಾಬಬಲಿ ಅಲ್ಲಿ ನಿಮಗೆ ಆ ಕಮ್ಯುನಿಸ್ಟ್ ಫಿಲಾಸಫಿಯ ಆಳ್ವಿಕೆ ಬಂದು ಆ ದಬ್ಬಾಳಿಕೆಗಳು ನಡೆದೆ ಡಿಟೀರಿಯರೇಟ್ ಆಗದಲ್ಲೇ ಇದ್ದಿದ್ದರೆ ಪ್ರಾಬಬಲಿ ಅದು ಈ ದೇಶದ ಹಾಗೇನೇ ಈ ಪ್ರಜ್ಞೆಯ ಭಾಗ ಭಾಳ ಗಾಢವಾಗಿ ಇದ್ದಿತ್ತು ಅನಿಸುತ್ತೆ. ಅಂದರೆ ಒಂದು, ಇವತ್ತಿಗೂ ರಷ್ಯನ್ ಆಥರ್ಸ್ ಬಗ್ಗೆ ಹೇಳೋದು ಒಂದೇನೇ, ಫೈಡೋರ್ ಡೋಸ್ಟೋವ್ಸ್ಕಿ ಬರೋದಕ್ಕೆ ಮುಂಚೆ ಸೈಕಾಲಜಿ ಅನ್ನೋ ಸಬ್ಜೆಕ್ಟ್ ಇರಲಿಲ್ಲ ಅಂತಾರೆ. ಹಾಂ, ಈ ರಷ್ಯನ್ ಆಥರ್ ಬರೆದದ್ದೇ ಮೊದಲು ಹ್ಯೂಮನ್ ಸೈಕಾಲಜಿ ಬಗ್ಗೆ, ನಂತರ ಸೈಕಾಲಜಿ ಸೈನ್ಸಾಗಿ ಡೆವಲಪ್ ಆಯಿತು ಅಂತಾರೆ. ಅದಕ್ಕೆ ಮೊದಲು ಹ್ಯೂಮನ್ ಸೈಕಾಲಜಿ ಸೈನ್ಸಾಗಿ ಡೆವಲಪ್ ಆಗಿರಲಿಲ್ಲ ಅಂತ ಹೇಳಿ. ಅಂದರೆ ಹ್ಯೂಮನ್ ಸೈಕಾಲಜಿ ಭಾಳ ಚಂದ ಮಾತಾಡ್ತಾರೆ ಅವರು, ಆದರೆ ಅದನ್ನು ಸೈಕಾಲಜಿ ಅಂತ ಕರೆಯಲ್ಲ ಅವರು. ಆ ಪಾತ್ರಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಅಷ್ಟೇ ನಾನೇ ಅಂತ. ಹಾಗಾಗಿ ಈ ಇದೆಲ್ಲವೂ ಓದುಗನಾಗಿ 81 ಹೊತ್ತಿಗೆ ಸಾಕಷ್ಟು ಓದುಗನಾಗಿ ಓದು ಓದು ನಿಮ್ಮ ಮೌನದ ಭಾಗ, ಮೌನದ ಭಾಗ ಓದು. ಮಾತಾಡಿದಕ್ಕೆ ನೀವು ಶುರು ಮಾಡಿದ ಮೇಲೆ ಓದ್ತಿದ್ದೆ, ಈಗಲೂ ಓದು ಕಂಟಿನ್ಯೂ ಆಗಿದೆ. ಆದರೆ ಮಾತಿನ ಭಾಗ ನಿಮ್ಮ ಸೀರಿಯಲ್ಸ್, ಸೀರಿಯಲ್ಸ್ ಇಲ್ಲ. ಅದೇನಾಯಿತು, ನನಗೆ ನಾಟಕಕ್ಕೆ ಬಂದ ನಂತರ ಎಕ್ಸ್ಪ್ರೆಷನ್ ಸ್ವಲ್ಪ ಅಭ್ಯಾಸ ಆಗ್ತಾ ಹೋಯಿತು. ಸ್ಟೇಜ್ಗೆ ಹೋದ್ರಿ ಅಲ್ವಾ, ಸ್ಟೇಜ್ಗೆ ಹೋಗ್ತಾ ಇದ್ದಂಗೆ ನಿಮಗೆ ಓಪನ್ ಔಟ್ ಆಗೋದು ಸುಲಭ ಆಗ್ತಾ ಹೋಯಿತು ಅಂತ ಹೇಳ್ಬೋದು ಅಷ್ಟೇ ನಾನು. ಎಂತ ಎಲ್ಲೋ ಒಂದು ಕಡೆ ನೀವು ಯಾವುದೋ ಒಂದು ಸ್ಟ್ಯಾಂಡ್ ತೊಗೊಳ್ಳಿಕ್ಕೆ ಶುರು ಮಾಡ್ತೀರಿ. ಸಾಮಾನ್ಯ ಮೌನದಲ್ಲಿ ನೀವು ಒಂದು ಸ್ಟ್ಯಾಂಡ್ ತೊಗೊಂಡಿರಲ್ಲ, ನಿಮ್ಮದೇ ಆದ ಒಂದು ವ್ಯಕ್ತಿತ್ವ ಅಂತ ರೂಪುಗೊಂಡಿರಲ್ಲ, ಹಾಗಾಗಿ ಮೌನದಲ್ಲಿ ಕೂತಿರ್ತೀವಿ. ಎಲ್ಲೋ ಒಂದು ಕಡೆ ನಿಮ್ಮದೇ ಆದ ಒಂದು ವ್ಯಕ್ತಿತ್ವ ಮಾಡ್ಕೋತಾ ಹೋದಾಗ ಸ್ವಲ್ಪ ಮಾತು ಅದರೊಟ್ಟಿಗೆ ಬೇಕಾಗ್ತದೆ. ಯಾಕಂದರೆ ಇದಿಷ್ಟ ಆಯಿತು, ಇದಿಷ್ಟ ಆಗಲಿಲ್ಲ ಅನ್ನೋದಕ್ಕಾದರೂ ಬೇಕಾಗ್ತದಲ್ಲ. ಪ್ರಾಬಬ್ಲಿ ಅಲ್ಲೇ ಆದದ್ದು. 85 ನಂತರ ಮಾತಿದೆ ನಡೆದಿದೆ, 85 ನಂತರವೇ ಪ್ರಾಬ್ಲಮ್. 85-86 ನಂತರ ಅದು ಆ ಓಪನ್ ಔಟ್ ಆಯಿತು ಬದುಕು. ಅದು ಆ ಮಾತೇ ಮುಂದಿನ ಬಂಡವಾಳ ಆಯಿತು ಅಂತ ಅನಿಸುತ್ತೆ. ಮಾತಿಗಿಂತ ಜಾಸ್ತಿ ಆ ಮಾತಿನೊಟ್ಟಿಗೆ ವಿಷಯ ಬಂಡವಾಳ ಆಗೋದು. ಭಾಳ ಜನ ಮಾತು ಬಂಡವಾಳ ಅಂದ್ಕೋತಾರೆ, ಅಲ್ಲ. ಮಾತು ಬಂಡವಾಳ ಅಲ್ಲವೇ ಅಲ್ಲ, ವಿಷಯ ಇದ್ದರೆ ಮಾತು ಬಂಡವಾಳ, ವಿಷಯವೇ ಇಲ್ಲದೆ ಹೋದರೆ ಇಲ್ಲ, ಇಲ್ಲ ವಿಷಯ ಇರಬೇಕು ಅಲ್ವಾ. ಹೌದು. ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಸರಕು ಕಮ್ಮಿ ಇರುತ್ತೆ, ಸಂತೆಯಲ್ಲಿ ಸದ್ದು ಜಾಸ್ತಿ ಮಾಡ್ತಾರೆ, ಗೊತ್ತಾಗಿ ಹೋಗ್ತದೆ ಇಲ್ಲಿ ಸರಕು ಇಲ್ಲ ಅಂತ ಹೇಳಿ. ಹಾಗಾಗಿ ನಾವು ಉಪ್ಪಿಟ್ಟು ಕಾಫಿವರೆಗೂ ಕಾಯ್ತೀವಿ, ಆಮೇಲೆ ಹೊರಟೋಗ್ತೀವಿ. ಸರಕಿದ್ದರೆ ಆಮೇಲೂ ಇರ್ತಾರೆ ಜನ ಅಲ್ವಾ, ಇಲ್ಲದೆ ಹೋದ್ರೆ ಬರೀ ಸದ್ದು ಅಷ್ಟೇನೇ. ಅದು ನಿಮ್ಮ ನಾಟಕಗಳಲ್ಲಿ ಪ್ರಾಬಬ್ಲಿ ಓದಿದ್ದು ನನಗೆ ಬಹಳ ಹೆಲ್ಪ್ ಆಯಿತು. ಮತ್ತು ಎರಡನೇದು, ಓದಿನೊಟ್ಟಿಗೆ ಮನುಷ್ಯರು ಇವರು ಹೇಳ್ತಾರೆ ಆತ್ಮಗೌರವ, ಹಾಗಾಗಿ ಇವನಿಗೆ ಅಹಂಕಾರ ಅಲ್ಲ, ಆ ಪ್ರಶ್ನೆ ಅಲ್ಲ. ಎಲ್ಲ ಮನುಷ್ಯರು ಭಾಳ ಇಂಟ್ರೆಸ್ಟಿಂಗ್ ಆಗಿ ಕಂಡಿದ್ದಾರೆ. ಅಂದರೆ ಈವನ್ ಭಾಳ ಸಣ್ಣ ಪುಟ್ಟ ಕಳತನ ಮಾಡ್ತಿದ್ದ ಮನುಷ್ಯನಿಗೂ ನಾನು ಅಂದ್ಕೋತಾ ಇದ್ದೆ, ಇವನಿಗೆ ಇವನದ್ದೇ ಆದ ಜಸ್ಟಿಫಿಕೇಶನ್ ಇದ್ದೀತಲ್ವಾ, ಸುಮ್ಮನೆ ಯಾಕೆ ಮಾಡ್ತಾನೆ ಅಲ್ವಾ, ಚಟಕ್ಕಂತೂ ಮಾಡೋದಿಲ್ಲ, ಏನಿದ್ದೀತು ಇವನು ಜಸ್ಟಿಫಿಕೇಶನ್. ಈಗ ಕೇಳಿದ್ರೆ ಅವನು ಅವನದೇ ಆದ ಸಮಜಾಯಿಷಿ ಕೊಡ್ತಾನೆ, ನೀವು ಒಪ್ತೀರಿ ಬಿಡ್ತೀರಿ ಆ ಮಾತು ಬೇರೆ. ಅದೊಂದು ಮನಸ್ಥಿತಿ, ಅದೊಂದು ಮನಸ್ಥಿತಿ ಇರ್ತದಲ್ವಾ. ಹಾಗಾಗಿ ಮನುಷ್ಯರು ಭಾಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಆಗಿ ಕಾಣ್ತಾರೆ ನನಗೆ. ರಾಜರತ್ನಂ ಅವರಿಗೆ ರತ್ನ ಕೂಡ ಅದೇ ರೀತಿ ಕಂಡ ಅನ್ಸುತ್ತೆ, ಒಬ್ಬ ಕುಡುಕ. ಹೌದು ಹೌದು. ಹಾಗೆ ನೋಡಿದ್ರೆ ನನಗೆ ಈ ಮನುಷ್ಯರು ಕೊಟ್ಟಷ್ಟು ಗ್ರಾಸ ಬೇರೆ ಯಾರು ಕೊಡಲಿಲ್ಲ, ಬೇರೆ ಯಾರು ಕೊಡಲಿಲ್ಲ ಮನುಷ್ಯರು ಕೊಟ್ಟಷ್ಟು. ಸುತ್ತಲಿನ ಮನುಷ್ಯರು ಇದ್ದಾರಲ್ಲ ಅವರು ಕೊಟ್ಟು ವಸ್ತು. ಮತ್ತು ಇಲ್ಲಿ ಎರಡು ಸ್ಪಷ್ಟ, ಪ್ರಾಮಾಣಿಕನಾಗಿರೋದಕ್ಕೆ ಮನುಷ್ಯನಿಗೆ ನೀವು ಟ್ರೈನ್ ಮಾಡಬೇಕು, ಅಪ್ರಾಮಾಣಿಕ ಆಗೋದಕ್ಕೆ ಟ್ರೈನ್ ಮಾಡೋ ಅವಶ್ಯಕತೆನೇ ಇಲ್ಲ, ಸ್ವಾಭಾವಿಕವಾಗಿಯೇ ಕಳ್ಳ ಆಗ್ತಾನೆ. ಹೌದು. ಸಿ, ನೀವು ಅವನ ಕಳ್ಳತನ ಮಾಡದೆ ಬದುಕಬೇಕು ಅನ್ನೋದಕ್ಕೆ ಒಂದು ಟ್ರೈನಿಂಗು ವಿದ್ಯೆ ಕೊಡಬೇಕಾಗ್ತದೆ. ಹೌದು ಹೌದು ಅಲ್ಲ, ಅದು ಬೇಸಿಕಲಿ ನೇಚರ್ ನಮ್ಮನ್ನು ಕ್ರಿಯೇಟ್ ಮಾಡಿದ್ದೆ ಹಾಗೇನೋ ಅನಿಸಿಬಿಡ್ತದೆ ನಮಗೆ ಅಲ್ವಾ. ಈಸಿ ಅಲ್ವಾ,
ಸಾಮಾನ್ಯ ನೋಡಿ ಮೋಸ ಮಾಡಲಿಕ್ಕೆ ಬರೋರು ಏನು ಡಿಸ್ಕಸೇ ಮಾಡಲ್ಲ, ನೆಮ್ಮದಿಯಾಗಿ ಮೋಸ ಮಾಡಿ ಹೋಗ್ತಾರೆ. ಇವರಿಗೆ ಮೋಸ ಮಾಡಬಾರದು ಅಂದಾಗ ನೀವು ಒಂದು ಡಿಸ್ಕಷನ್ ಮಾಡಬೇಕು. ನೋಡೋ ಇವ ಮನುಷ್ಯ ಭಾಳ ಒಳ್ಳೆಯವನು, ನಾವು ಇಂಥ ಮೇಲೆ ಕೈಡಬಾರ್ದು, ಇವನಿಗೆ ಮೋಸ, ಇದೊಂದು ಚರ್ಚೆಯ ವಿಷಯ ನಮಗೆ ಅಲ್ವ. ನಿಜ, ನೀವು ಯೋಚನೆ ಮಾಡಿ ನೋಡಿ, ನಮಗೆ ಸ್ವಾಭಾವಿಕವಾಗಿ ಮಾಡ್ತೇವಲ್ವ ನಾವು ಅದನ್ನು. ಈ ಯೋಚನೆ ಮಾಡೋದಕ್ಕೆ ಓದು ನಿಮಗೆ ಸಹಕಾರ? ಓದು ಬಹಳ ಸಹಕಾರ ಆಯಿತು. ಮತ್ತು ಎರಡನೇದು, ಮನುಷ್ಯರ ಬಗ್ಗೆ ಗೌರವನೂ ಇರಬೇಕಾಗ್ತದೆ. ಯಾಕೆ ಗೊತ್ತಾ, ನಮ್ಮಲ್ಲಿ ಕೆಲವು ಭ್ರಮೆಗಳಿದೆ. ನಾನು ಬುದ್ಧಿವಂತ, ಮಿಕ್ಕವರೆಲ್ಲ ದಡ್ರು ಅಂತ ನಿಮಗೆ ಯಾರೂ ಅರ್ಥವೇ ಆಗಲ್ಲ. ನೀವು ಬುದ್ಧಿವಂತರಲ್ವ? ಹೌದು. ಹಾಗಾಗಿ ನಿಮ್ದು ನಿಮ್ಮ ಸೀಮಿತವಾದ ಇಮ್ಯಾಜಿನೇಷನಲ್ಲೇ ಎಲ್ಲ ಓಡ್ತವೆ. ನನಗೆ ಹಾಗೆ ಅನಿಸಿಯೇ ಇಲ್ಲ. ಎಲ್ಲರೂ ಬುದ್ಧಿವಂತರು. ಕೆಲವರು ಬುದ್ಧಿ ಉಪಯೋಗಿಸ್ತಾರೆ, ಕೆಲವರು ಉಪಯೋಗಿಸಲ್ಲ. ಕೆಲವರು ಅವ್ರಿಗೆ ಬೇಕಾದಕ್ಕೆ ಉಪಯೋಗಿಸ್ತಾರೆ, ಕೆಲವರು ಉಪಯೋಗಿಸಲ್ಲ ಅಷ್ಟೇ. ನಾನು ಅದರ ಬುದ್ಧಿಮತ್ತೆ ಇರೋದು ಎಲ್ರಿಗೂ ಇದೆ.